ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 8-9 ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿಂದ IPL ಸ್ಟಾರ್ಟ್ ಆಗ್ತಾ ಇದೆ, ಫುಲ್ ಆಗಿ ಎಂಜಾಯ್ ಮಾಡಿ. ಇರೋ ಟೆನ್ಷನ್ಸ್ ಎಲ್ಲ ಒಂದು ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಆರಾಮಾಗಿ ಮ್ಯಾಚಸ್ ಆದರೆ ನೋಡಿ. ಇನ್ನೂ ಒಂದು ನಾನು ನಿಮಗೆ ಅಡ್ವೈಸ್ ಕೊಡೋದೇನು ಅಂದರೆ, ಈ ಟೈಮಲ್ಲಿ ತುಂಬ ಜನ ದುಡ್ಡು ಕಳ್ಕೊತಾ ಇರ್ತಾರೆ ಬೆಟ್ಟಿಂಗ್ ಅಲ್ಲಿ ಹಾಕಿ. ಆ ಬೆಟ್ಟಿಂಗಿಂದ ಆದಷ್ಟು ಒಂದು ಸ್ವಲ್ಪ ದೂರ ಇರಿ. ಇವಾಗ ಹೆಂಗಾಗ್ಬಿಡತ್ತೆ ಅಂದರೆ, ಇವಾಗ ತುಂಬ ಜನ ಹೇಳ್ತಿರ್ತಾರೆ 1000 ಹಾಕಿದ್ರೆ 2000 ಬರುತ್ತೆ, 2000 ಹಾಕಿದ್ರೆ 5000 ಬರುತ್ತೆ, ಅಂದರೆ ದುಡ್ಡು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. 100% ಎಲ್ಲರಿಗೂ ಕೂಡ ಆಸೆ ಇರುತ್ತೆ, ದುಡ್ಡು ದುಡಿಬೇಕಂತನೂ ಕೂಡ ಆಸೆ ಇರುತ್ತೆ. ಇರಲಿ, ನಾನು ಬೇಡ ಅಂತ ಹೇಳೋದಿಲ್ಲ. ಈ ಟೈಮಲ್ಲಿ ತುಂಬ ಜನ ದುಡ್ಡು ಕಳ್ಕೊತಾ ಇರ್ತಾರೆ. ಎಷ್ಟು ಜನ ದುಡ್ಡು ಸಂಪಾದನೆ ಮಾಡ್ತಾರೋ ಅದರಲ್ಲಿ ಅರ್ಧಕ್ಕರ್ಧ ಅಲ್ಲಲ್ಲ, ಕಂಪ್ಲೀಟ್ ಆಗಿ ದುಡ್ಡು ಕಳ್ಕೊಳ್ಳೋರು ಕೂಡ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಈ ಒಂದು ಬೆಟ್ಟಿಂಗಿಂದ ಒಂದು ಸ್ವಲ್ಪ ದೂರ ಇರಿ. ಮ್ಯಾಚಸ್ ಇರುತ್ತೆ, ಮ್ಯಾಚಸ್ನ ನೋಡಿ ಎಂಜಾಯ್ ಮಾಡಿ, ಬೇಡ ಅಂತ ಹೇಳೋದಿಲ್ಲ. ಅದನ್ನು ಮತ್ತೆ ವ್ಯಾಪಾರ ಮಾಡ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ, ಪಾಪ ತುಂಬ ಜನ ದುಡ್ಡು ಕಳ್ಕೊತಾ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಬಂದ್ಬಿಟ್ಟು ಇವತ್ತಿಂದ ನಿಮಗೆ IPL ಮುಗಿಯೋವರೆಗೂ ಟೆಕ್ ನ್ಯೂಸ್ ಅನ್ನೋದು ಒಂದು ಸ್ವಲ್ಪ ನಾನು ಬೇಗನೆ ಅಪ್ಲೋಡ್ ಮಾಡ್ತೀನಿ, ಯಾಕೆಂದ್ರೆ ಸಂಜೆ ನಾವು ಟೆಕ್ ನ್ಯೂಸ್ ಅಪ್ಲೋಡ್ ಮಾಡಿದ್ರೆ ರೀಚ್ ಇರೋದಿಲ್ಲ, ಹಾಗೆ ಬಂದ್ಬಿಟ್ಟು ವ್ಯೂಸ್ ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಟೆಕ್ ನ್ಯೂಸ್ ಬೇಗನೆ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯಾವಾಗ ಟೈಮು ಫ್ರೀ ಆದರೆ ಆವಾಗ ಟೆಕ್ ನ್ಯೂಸ್ ಆದರೆ ನೋಡಿ, ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಗೂಗಲ್ ಇಂದ. ಗೂಗಲ್ ಪಿಕ್ಸೆಲ್ 8a ಈ ಮೊಬೈಲ್ಗೋಸ್ಕರ ಅಂತೂ ತುಂಬ ಜನ ವೇಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೂ ಕೂಡ ತುಂಬ ಒಳ್ಳೆ ಫ್ಯಾನ್ ಬೇಸ್ ಇದೆ, ಯಾಕೆಂದ್ರೆ ತುಂಬ ಜನಕ್ಕೆ ಗೂಗಲ್ ಫೋನ್ಸ್ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಸೆ ಇರುತ್ತೆ. ಅವರು ಈ ಒಂದು ಮೊಬೈಲ್ಸ್ನ ಪರ್ಚೇಸ್ ಮಾಡ್ತಿರ್ತಾರೆ. ಇವತ್ತಿನವರೆಗೂ ನಾವೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವೋ ಅದಕ್ಕಿಂತ ಈ ಮೊಬೈಲೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ. ಈ ಒಂದು ಮೊಬೈಲಲ್ಲಿ OLED ಡಿಸ್ಪ್ಲೇ ಯೂಸ್ ಮಾಡ್ತಿದ್ದಾರೆ, 120Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ, ಟೆನ್ಸರ್ G3 ಚಿಪ್ ಸೆಟ್ ಇರುತ್ತೆ, ಮೇನ್ ಕ್ಯಾಮ್ರಾ 64MP ಇರುತ್ತೆ. ಈ ಸಲ ಮೇನ್ ಸ್ಪೆಷಲ್ ಏನು ಗೊತ್ತಾ, 5000mAh ಬ್ಯಾಟ್ರಿಯಿಂದ ಈ ಒಂದು ಮೊಬೈಲು ಬರ್ತಾ ಇದೆ. ನಾರ್ಮಲ್ ಆಗಿ ಈ ಒಂದು ಸೆಗ್ಮೆಂಟಲ್ಲಿ ನೋಡ್ಕೊಂಡ್ರೆ 4500, 4400 ಸೊ ಈ ಒಂದು ಬ್ಯಾಟ್ರಿ ಯೂಸ್ ಮಾಡ್ತಾ ಇದ್ರು. ಈ ಸಲ ನೋಡ್ಕೊಂಡ್ರೆ 5000mAh ಬ್ಯಾಟ್ರಿಯಿಂದ ಈ ಒಂದು ಮೊಬೈಲು ಔಟ್ ಆಫ್ ಬಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಮಾತ್ರ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು, ಫೋಟೋಸು ಕೂಡ ಸೂಪರ್ ಆಗಿ ಬರುತ್ತೆ. ಮತ್ತೆ ಈ ಮೊಬೈಲ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂದರೆ, ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ನಮಗೆ ಮೇ ತಿಂಗಳಲ್ಲಿ IO ಇವೆಂಟ್ ಆದರೆ ನಡೀತಾ ಇದೆ, ಮೇ 4ನೇ ತಾರೀಕಿಂದ ಆದರೆ ಸ್ಟಾರ್ಟ್ ಆಗ್ತಾ ಇದೆ. ಆ ಒಂದು ಈವೆಂಟಲ್ಲಿ ಈ ಮೊಬೈಲ್ನ ಲಾಂಚ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದರೆ ಬರ್ತಾ ಇದೆ. ಸೊ ನೋಡೋಣಂತೆ ಗೂಗಲ್ ಕಂಪ್ನಿಯವರು ಈ ಒಂದು ಮೊಬೈಲ್ನ ಯಾವಾಗ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ಲಿಂದ. ಆಪಲ್ ಕಂಪ್ನಿಗೆ ಸಂಬಂಧಪಟ್ಟ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ, ಅದು ಕೂಡ iPhone 17 ಸೀರೀಸ್ಗೆ ಸಂಬಂಧಪಟ್ಟಿದ್ದು. iPhone 16 ಸೀರೀಸ್ದು ಅಲ್ಲ, iPhone 17 ಸೀರೀಸ್ ರಿಪೋರ್ಟ್ ಹೊರಗೆ ಬಂದಿದೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ iPhone 17 ಸೀರೀಸಲ್ಲಿ ಸ್ಕ್ರಾಚ್ ರೆಸಿಸ್ಟೆಂಟ್ ಹಾಗೆ ಬಂದ್ಬಿಟ್ಟು ಆಂಟಿ ರಿಫ್ಲೆಕ್ಟಿವ್ ಡಿಸ್ಪ್ಲೇನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಏನು ಬ್ರೋ ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ, ಇವಾಗ ಸ್ಕ್ರಾಚ್ ರೆಸಿಸ್ಟೆಂಟ್ ಯೂಸ್ ಮಾಡಿದ್ದಾರೆ ಅಂದರೆ ನಿಮಗೆ ಮೊಬೈಲ್ಸಿಗೆ ಸ್ಕ್ರಾಚಸ್ಸು ತುಂಬ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗಿರೋ iPhone ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಸ್ಕ್ರಾಚಸ್ ಅನ್ನೋದು ತುಂಬಾ ಕಮ್ಮಿ ಬೀಳುತ್ತೆ. ಹಾಗೆ ಬಂದ್ಬಿಟ್ಟು ಆಂಟಿ ರಿಫ್ಲೆಕ್ಟಿವ್ ಡಿಸ್ಪ್ಲೇ ಯೂಸ್ ಮಾಡ್ತಿದ್ದಾರಲ್ಲ, ರೀಸೆಂಟ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸಲ್ಲಿ ಈ ಒಂದು ಡಿಸ್ಪ್ಲೇನ ಯೂಸ್ ಮಾಡಿದ್ರು. ಇದರಿಂದ ಏನಾಗುತ್ತೆ ಅಂದರೆ, ನೀವು ಹೊರಗಡೆ ಹೋದಾಗೂ ಕೂಡ ನಿಮಗೆ ಡಿಸ್ಪ್ಲೇ ಕ್ವಾಲಿಟಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಅಂದರೆ ನಿಮಗೆ ಬ್ರೈಟ್ನೆಸ್ ಆಗಿರ್ಬೋದು, ಇವಾಗ ಆ ಒಂದು ವಿಡಿಯೋ ನೀವು ನೋಡ್ತಿದ್ದೀರಾ ಅಂದರೆ ಆ ವಿಡಿಯೋದಲ್ಲಿ ಬ್ಲ್ಯಾಕ್ ಆಬ್ಜೆಕ್ಟ್ ಇರುತ್ತಲ್ಲ, ಆ ಬ್ಲ್ಯಾಕ್ ಆಬ್ಜೆಕ್ಟ್ ಅನ್ನೋದು ಇನ್ನೂ ಒಂದು ಸ್ವಲ್ಪ ಡಾರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಇವಾಗಿರೋ ಡಿಸ್ಪ್ಲೇಸ್ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಅನ್ನೋದು ಡಬಲ್ ಇರುತ್ತೆ ಅಂತಲೇ ಹೇಳ್ಬೋದು. ಆ ಥರ ಒಂದು ಡಿಸ್ಪ್ಲೇನ iPhone 17 ಸೀರೀಸಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇದೆರಡನ್ನು ಕೂಡ ಬೇಕಂದ್ರೆ ಇವರು iPhone 16 ಸೀರೀಸಲ್ಲೇ ಇಂಪ್ಲಿಮೆಂಟ್ ಮಾಡ್ಬೋದಿತ್ತು, ಮತ್ತೇನಕ್ಕೆ ಮತ್ತೆ ಇವರು ಇಷ್ಟು ಲೇಟ್ ಮಾಡ್ತಾ ಇದಾರೋ ನನಗಂತೂ ಗೊತ್ತಿಲ್ಲ. ಸೊ ನೋಡೋಣಂತೆ ಏನು ಮಾಡ್ತಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಹೈದರಾಬಾದಿಂದ. ಹೈದರಾಬಾದಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಕೇಳಿದ್ದೀರಾ ಅಂದರೆ 100% ಶಾಕ್ ಆಗ್ತೀರಾ ಅಂತಲೇ ಹೇಳ್ಬೋದು. ರೀಸನ್ ಏನು ಅಂದರೆ, ಒಬ್ಬ ವ್ಯಕ್ತಿಗೆ ತುಂಬಾ ಹೊಟ್ಟೆ ನೋವು ಬಂದಿದೆ. ಅವ್ರ ಮನೆಗೆ ಹೇಳಿದ್ದಾನೆ ರೀತಿಯಾಗಿ, ನನಗೆ ಯಾಕೋ ರೀಸೆಂಟ್ ಡೇಸಲ್ಲಿ ನೋಡ್ಕೊಂಡ್ರೆ ತುಂಬ ಹೊಟ್ಟೆ ನೋವು ಬರ್ತಿದೆ ಅಂತ ಹೇಳ್ಬಿಟ್ಟು, ಅವ್ರ ಮನೆಗೆ ಏನೋ ಬಿಡು ನಾರ್ಮಲ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದಾರೆ. ರೀಸೆಂಟ್ ಆಗಿ ನೋಡ್ಕೊಂಡ್ರೆ ವಿಪರೀತವಾಗಿ ಹೊಟ್ಟೆ ನೋವು ಬಂದಿದೆ. ಹಾಸ್ಪಿಟಲ್ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದಾರೆ. ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗಿರೋದು ಏನು ಅಂದ್ರೆ, ಕಿಡ್ನಿಯಲ್ಲಿ ಒಂದು ಸ್ವಲ್ಪ ಸ್ಟೋನ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಆಪರೇಷನ್ ಮಾಡೋದಿಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಆಪರೇಷನ್ ಮಾಡ್ಬೇಕಾದ್ರೆ ಡಾಕ್ಟರ್ಸೇ ಶಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಇವನ್ ಹೊಟ್ಟೆಯಲ್ಲಿ ಈ ಕಿಡ್ನಿಯಲ್ಲಿ ನೋಡ್ಕೊಂಡ್ರೆ ಹತ್ತತ್ರ 418 ಸ್ಟೋನ್ಸ್ ಸಿಕ್ಕಿದೆ, ಹತ್ತತ್ರ 420 ಕಲ್ಲು ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅದೆಲ್ಲಾನು ಕೂಡ ಕ್ಲೀನ್ ಆಗಿ ಆರ್ಗನೈಸ್ ಮಾಡ್ಬಿಟ್ಟು ಒಂದು ಫೋಟೋನ ರಿಲೀಸ್ ಮಾಡಿದ್ದಾರೆ. ನಾನೇ ಶಾಕ್ ಆದೆ. ನಾರ್ಮಲ್ ಆಗಿ ಒಂದ್ 2 ಸ್ಟೋನ್ ಇತ್ತು ಅಂದ್ರೆ ಆ ಪೇನ್ ತಡೆಯೋದಿಕ್ಕಾದ್ರೆ ಆಗೋದಿಲ್ಲ, ಅಷ್ಟು ಮಟ್ಟಿಗೆ ಪೇನ್ ಇರುತ್ತೆ ಅಂತಾನೆ ಹೇಳ್ಬೋದು. ಅಂತದ್ರಲ್ಲಿ ಇವನ್ ಕಿಡ್ನಿಯಲ್ಲಿ ನೋಡ್ಕೊಂಡ್ರೆ ಹತ್ತತ್ರ 418 ಸ್ಟೋನ್ಸ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ. ಇವಾಗ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಇವಾಗ ಸೇಫ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಡಾಕ್ಟರ್ಸ್ ಆದ್ರೆ ಹೇಳ್ತಾ ಇದ್ದಾರೆ. ಈ ಒಂದು ನ್ಯೂಸ್ ಕೇಳಿದ್ದಾದ್ಮೇಲೆ ನಿಮ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ನ್ಯೂಸ್ ನೋಡ್ಕೊಂಡ್ರೆ
ರೀಸೆಂಟ್ ಆಗಿ ಅಪಲ್ ಕಂಪ್ನಿಯವರು ಅಪಲ್ ವಿಷನ್ ಪ್ರೋನ ಲಾಂಚ್ ಮಾಡಿದ್ರಲ್ಲ, ಈ ಒಂದು ವಿಷನ್ ಪ್ರೋನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು ಅಂದ್ರೆ 5 ಲಕ್ಷದವರೆಗೂ ಆಗುತ್ತೆ. ಅಮೆರಿಕಾದಲ್ಲಿ ನೋಡ್ಕೊಂಡ್ರೆ ನಿಮಗೊಂದು 1.5 ಲಕ್ಷಕ್ಕಾದ್ರೆ ಸಿಗುತ್ತೆ. ಇವಾಗ ಇದನ್ನ ತಗೊಂಡು ನೊಂದು ಕೆವಿಯರ್ ಎಡಿಷನ್ ನ ಇವರು ಲಾಂಚ್ ಮಾಡ್ತಿದ್ದಾರೆ. 25 ಪೀಸಸ್ ನ ಮಾತ್ರ ಇವರು ತಯಾರು ಮಾಡ್ತಿದ್ದಾರೆ. ಯಾರು ಬೇಗ ಆರ್ಡರ್ ಮಾಡ್ತಾರೋ ಅವ್ರಿಗೆ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ಒಂದು ವಿಷನ್ ಪ್ರೋಲಿ ಸ್ಪೆಷಲ್ ಏನು ಅಂದ್ರೆ ಕಂಪ್ಲೀಟ್ ಆಗಿ ಇವರು ಗೋಲ್ಡ್ ಯೂಸ್ ಮಾಡಿದ್ದಾರೆ, 24 ಕ್ಯಾರೆಟ್ ಗೋಲ್ಡ್ ನ ಯೂಸ್ ಮಾಡಿದ್ದಾರೆ. ಹಿಂದೆಗಡೆ ನಿಮಗೆ ಲೂಪ್ ಏನಿರುತ್ತಲ್ಲ, ಬ್ಯಾಂಡ್ ಏನಿರುತ್ತಲ್ಲ, ಇದಕ್ಕೋಸ್ಕರ ಇವರು ಗುಚ್ಚಿ ಅವ್ರ ಜೊತೆ ಪಾರ್ಟ್ನರ್ಶಿಪ್ ತಗೊಂಡಿದ್ದಾರೆ. ಆ ಒಂದು ಲೆದರ್ ಮೆಟೀರಿಯಲ್ ನ ಇವರು ಯೂಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ತುಂಬಾ ಚೇಂಜಸ್ ಮಾಡಿಬಿಟ್ಟು ಈ ಒಂದು ವಿಷನ್ ಪ್ರೋ ನ ಲಾಂಚ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ನಿಮಗೆ ಹಾರ್ಡ್ವೇರ್ ವೈಸ್ ಎಲ್ಲಾನು ಕೂಡ ಸೇಮ್ ಇರುತ್ತೆ. ನೋಡೋದಕ್ಕೆ ಅಪಿಯರೆನ್ಸ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಪ್ರೈಸ್ ಕೇಳಿದೀರಾ ಅಂದ್ರೆ ಶಾಕ್ ಆಗ್ತೀರಾ, ಹತ್ರ 35 ಲಕ್ಷದವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನಿಮಗೆ 34 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ, ಇನ್ನ ಒಂದ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ ಆಯ್ತು ಅಂತಾನೆ ಹೇಳ್ಬೋದು. 25 ಪೀಸಸ್ ನ ಮಾತ್ರ ಇವರು ತಯಾರು ಮಾಡ್ತಿದ್ದಾರೆ. ಆ ಎಲ್ಲಾ ಪೀಸಸ್ ಕೂಡ ಒಂದೇ ದಿನದಲ್ಲಿ ಸೋಲ್ಡ್ ಔಟ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಡೀಲ್ ಆಫ್ ದಿ ಡೇ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip 5, ಈ ಮೊಬೈಲ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳಬೇಕಾಗಿಲ್ಲ, ಒಂದ್ ದೊಡ್ಡ ಫ್ಯಾನ್ ಬೇಸ ಇದೆ. ಈ ಮೊಬೈಲ್ ನ ನೀವು ನಾರ್ಮಲ್ ಆಗಿ ಪರ್ಚೇಸ್ ಮಾಡಬೇಕು ಅಂದ್ರೆ 1 ಲಕ್ಷ ಇರುತ್ತೆ, 99,999 ಸಿಗುತ್ತೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಡೈರೆಕ್ಟ್ ಆಗಿ 14,000 ಕಮ್ಮಿ ಆಗುತ್ತೆ. ಅದರ ಜೊತೆಗೆ 10,000 ರೂಪಾಯಿ ಕೂಪನ್ ಇರುತ್ತೆ. ಟೋಟಲ್ ಆಗಿ ನೋಡ್ಕೊಂಡ್ರೆ 24,000 ಕಮ್ಮಿ ಆಗ್ತಾ ಇದೆ. ಈ ಮೊಬೈಲ್ ಇವಾಗ ನಿಮಗೆ ಹತ್ತಿರ 74,000 ಸಿಗ್ತಾ ಇದೆ. ಆ ಪ್ರೈಸ್ ರೇಂಜ್ ಗೆ ತುಂಬಾ ಒಳ್ಳೆ ಫ್ಲಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಈ ಮೊಬೈಲ್ ನ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆರಾಮಾಗಿ ಪರ್ಚೇಸ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ತುಂಬಾ ಡೀಲ್ಸ್ ಇರುತ್ತೆ, ಪ್ರತಿದಿನ ಈ ತರ ಡೀಲ್ಸು ಎಷ್ಟೋ ಇರುತ್ತೆ. ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಏರ್ಟೆಲ್ ಇಂದ. ಏರ್ಟೆಲ್ ಕಂಪ್ನಿಯವರು ಅಫಿಷಿಯಲ್ ಆಗಿ ನಾಯ್ಸ್ ಕಂಪ್ನಿಯವ್ರ ಜೊತೆ ಪಾರ್ಟ್ನರ್ಶಿಪ್ ತಗೊಂಡಿದ್ದಾರೆ. ಪಾರ್ಟ್ನರ್ಶಿಪ್ ತಗೊಂಡು ಒಂದು ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡಿದ್ದಾರೆ. ಈ ವಾಚ್ ಪ್ರೈಸ್ ನೋಡ್ಕೊಂಡ್ರೆ 3,000 ಇಟ್ಟಿದ್ದಾರೆ. LCD ಡಿಸ್ಪ್ಲೇ ಇಂದ ಬರುತ್ತೆ, ಹೆಲ್ತ್ಗೆ ಸಂಬಂಧಪಟ್ಟ ಎಲ್ಲ ಫೀಚರ್ಸು ಕೂಡ ಇರುತ್ತೆ. ಈ ವಾಚ್ ಅಲ್ಲಿ ಸ್ಪೆಷಲ್ ಏನು ಅಂದ್ರೆ ಬಿಲ್ಟ್ ಇನ್ NFC ಸಪೋರ್ಟ್ ಇರುತ್ತೆ. ಇದರಿಂದ ನೀವು ಕಾಂಟ್ಯಾಕ್ಟ್ ಲೆಸ್ ಪೇಮೆಂಟ್ ಆದ್ರೆ ಮಾಡಬಹುದು. ಅಷ್ಟೇ ಚೇಂಜಸ್, ಇನ್ನೇನು ಕೂಡ ಇರೋದಿಲ್ಲ. ಈ ಒಂದು ವಾಚ್ ನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಏರ್ಟೆಲ್ ಥ್ಯಾಂಕ್ಸ್ ಆಪ್ ಇದೆ ಅಲ್ಲ, ಅಲ್ಲಿಂದ ನೀವು ಪರ್ಚೇಸ್ ಮಾಡಬಹುದು. ಅದಕ್ಕಿಂತ ಮುಂಚೆ ನೀವೊಂದು ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡಬೇಕಾಗತ್ತೆ. ಒಂದು ಸೇವಿಂಗ್ಸ್ ಅಕೌಂಟ್ ನ ಓಪನ್ ಮಾಡಿದೀರಾ ಅಂದ್ರೆ ಆ ಒಂದು ಅಕೌಂಟ್ ಗೆ ಈ ಒಂದು ವಾಚ್ ನ ಲಿಂಕ್ ಮಾಡ್ತಾರೆ. ಲಿಂಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಟೈಮ್ ನೀವು ಹೊರಗಡೆ ಹೋದಾಗ ನಮಗೆ POS ಮಿಷಿನ್ಸ್ ಇರುತ್ತಲ್ಲ, ಪಾಯಿಂಟ್ ಆಫ್ ಸೇಲ್ ಮಿಷಿನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅದ್ರ ಹತ್ರ ಹೋಗ್ಬಿಟ್ಟು ವಾಚ್ ನ ಜಸ್ಟ್ ಈ ರೀತಿಯಾಗಿ ಇಟ್ಟಿದ್ದೀರಾ ಅಂದ್ರೆ ಆಟೋಮೆಟಿಕ್ ಆಗಿ ಪೇಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಈ ಒಂದು ವಾಚ್ ಆದ್ರೆ ವರ್ಕ್ ಆಗುತ್ತೆ. ಓಕೆ, ರೀಸನಬಲ್ ಪ್ರೈಸ್, ಒಂದು 3,000 ರೇಂಜ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಅಂದ್ರೆ ಯಾವ ಪರ್ಪಸ್ಗೋಸ್ಕರ ಈ ಒಂದು ವಾಚ್ ನ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇವಾಗ ಇವರಿಬ್ರು ಕೂಡ ಒಂದಾಗ್ಬಿಟ್ಟು ಈ ಒಂದು ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ. ವಿವೋ T3 ಈ ಒಂದು ಮೊಬೈಲ್ ನ ನಿನ್ನೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರೀಸೆಂಟ್ ಆಗಿ ನಾವು IQ Z9 ಮೊಬೈಲ್ ಅನ್ಬಾಕ್ಸ್ ಮಾಡಿದ್ವಲ್ಲ, ಇದೇ ಮೊಬೈಲ್ ನ ವಿವೋದಲ್ಲಿ ರೀಬ್ರ್ಯಾಂಡ್ ಮಾಡಿ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಕೂಡ ಚೇಂಜಸ್ ಇಲ್ಲ, ಒಂದೇ ಒಂದು ಚೇಂಜ್, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.67 inches Full HD ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. ಮೀಡಿಯಾಟೆಕ್ ಡೆಮೆನ್ಸಿಟಿ 7200 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಮೈನ್ ಕ್ಯಾಮರಾ 50 MP ಇರುತ್ತೆ, ಸೆಕೆಂಡರಿ ಕ್ಯಾಮರಾ 2 MP ಡೆಪ್ ಸೆನ್ಸರ್, ಥರ್ಡ್ ಕ್ಯಾಮರಾ ಇದರಲ್ಲಿ ಫ್ಲಿಕರ್ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ಇದು ಕ್ಯಾಮ್ರಾನೇ ಅಲ್ಲ, ಜಸ್ಟ್ ಒಂದು ಸೆನ್ಸರ್. ಈ ಒಂದು ಸೆನ್ಸರ್ ಇಂದ ಏನಾಗುತ್ತೆ ಅಂದ್ರೆ ಇವಾಗ ನಾವು ವಿಡಿಯೋಸ್ ಶೂಟ್ ಮಾಡ್ಬೇಕಾದ್ರೆ ಲೈಟ್ ಆಗಿ ಫ್ಲಿಕರ್ ಆಗ್ತಾ ಇರತ್ತಲ್ಲ, ಅದನ್ನ ಒಂದ್ ಸ್ವಲ್ಪ ಕಮ್ಮಿ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾ ಇದಾರೆ. ಫ್ರಂಟ್ ಕ್ಯಾಮ್ರಾ 16 MP ಇರುತ್ತೆ, 5000 mAh ಬ್ಯಾಟರಿ ಇರುತ್ತೆ, 44 W ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ ಬ್ಯಾಂಕ್ ಆಫರ್ಸ್ ಎಲ್ಲ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 18,000 ಈ ಒಂದು ಮೊಬೈಲ್ ಸಿಗ್ತಾ ಇದೆ. ಅದೇ ಪ್ರೈಸ್ ರೇಂಜ್ ಗೆ IQ ಮೊಬೈಲ್ ಕೂಡ ಸಿಗ್ತಾ ಇದೆ. ಎರಡು ಕೂಡ ಸೇಮ್ ಕಂಪ್ನಿನೇ, ವಿವೋ ಕಂಪ್ನಿಯವರೇ IQ ಮೊಬೈಲ್ಸ್ ನು ಕೂಡ ಲಾಂಚ್ ಮಾಡೋದು. ಎರಡರಲ್ಲೂ ಕೂಡ ಸೇಮ್ OS ಇರುತ್ತೆ, ಸೇಮ್ ಸ್ಪೆಸಿಫಿಕೇಶನ್ಸ್ ಎಲ್ಲನೂ ಕೂಡ ಸೇಮ್ ಇರುತ್ತೆ. ನೀವು ಡಿಸೈನ್ ಅಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ನ ನೋಟಿಸ್ ಮಾಡ್ತೀರಾ, ಅಷ್ಟು ಬಿಟ್ರೆ ಎರಡು ಕೂಡ ಸೇಮ್ ಅಂತಾನೆ ಹೇಳ್ಬೋದು. ಇದು ನಿಮಗೆ ಅಮೆಝಾನ್ ಅಲ್ಲಿ ಸಿಗುತ್ತೆ. ಅದೇ ನೀವು ಈ ವಿವೋ ಮೊಬೈಲ್ ನ ತಗೋಬೇಕು ಅಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೇಕಾಗತ್ತೆ. ಈ ಫ್ಲಿಕರ್ ಸೆನ್ಸರ್ ಇಂದ ಏನಾದ್ರೂ ಮೇಜರ್ ಆಗಿ ಯೂಸ್ ಆಗುತ್ತಾ ಬ್ರೋ ಅಂದ್ರೆ ಏನು ಕೂಡ ಯೂಸ್ ಆಗೋದಿಲ್ಲ. ಆ ಮೊಬೈಲ್ ನ ತರಿಸ್ಕೊಂಡು ಅನ್ಬಾಕ್ಸ್ ಮಾಡ್ಬೇಕು ಅನ್ಕೊಂಡೆ, ಸುಮ್ನೆ ದುಡ್ಡು ವೇಸ್ಟ್ ಅಂತ ಹೇಳ್ಬಿಟ್ಟು ನಾನಾದ್ರೆ ತರಿಸ್ಕೊಂತಾ ಇಲ್ಲ. ಈ ಮೊಬೈಲ್ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದೀರಾ ಅಂದ್ರೆ ಈ ಮೊಬೈಲ್ ಬಗ್ಗೆ ಕೂಡ ಗೊತ್ತಾಗುತ್ತೆ, ನಿಮಗೇನು ಕೂಡ ಚೇಂಜಸ್ ಇರೋದಿಲ್ಲ. ಈ ಅನ್ಬಾಕ್ಸಿಂಗ್ ವಿಡಿಯೋ ನಾ ಆಗ್ಲೇ ಅಪ್ಲೋಡ್ ಮಾಡಿದೀವಿ, ಒಂದ್ಸಲ ಆ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನಿಮಗೆ ವಿವೋ ಇಷ್ಟ ಆದ್ರೆ ವಿವೋ ಮೊಬೈಲ್ ನ ತಗೊಳ್ಳಿ, IQ ಇಷ್ಟ ಆದ್ರೆ IQ ಮೊಬೈಲ್ ನ ತಗೊಳ್ಳಿ. ಇಷ್ಟೇ ಗೈಸ್ ಇವತ್ತಿನಿಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.